ಹಾಯ್ ಹಲೋ ವಿದ್ಯಾರ್ಥಿಗಳೇ, ಎಲ್ಲ KCET 2022 ವಿದ್ಯಾರ್ಥಿಗಳಿಗೆ ನಮ್ಮ ಸ್ವಾಗತ, ಚಾನಲ್ಗೆ ಸ್ವಾಗತ. ಇಲ್ಲಿ ಬಂದುಬಿಟ್ಟು AIDS ಆರ್ಗನೈಸೇಷನ್ ಅವರು ಒಂದು ಲೆಟರ್ನ ಬರೆದಿದ್ದಾರೆ KA ಎಕ್ಸಾಮ್ನ ಪೋಸ್ಟ್ ನಡಿ ಅಂತ. ಅವರು ಏನು ಹೇಳಿದ್ದಾರೆ, ಏನು ಮಾಹಿತಿ ಬರ್ತಾ ಇದೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಚಾನಲ್ಗೆ ಆ್ಯಸ್ ಯೂಶ್ವಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ನಿಮ್ಗೆ ಗೊತ್ತಿರೋ ಹಾಗೆ KCET ಪೋಸ್ಟ್ಪೋನ್ ಮಾಡಿ ಅಂತ AIDSO ಸಂಘಟನೆಯವರು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಗಾಗಿ ಲೆಟರನ್ನು ಮಾಡಿದ್ದಾರೆ. ಸ್ಟೇಟ್ ಕಮಿಟಿ ಆಫ್ ದ ಆಲ್ ಇಂಡಿಯನ್ ಡೆಮೋಕ್ರೆಟಿಕ್ ಸ್ಟೂಡೆಂಟ್ ಆರ್ಗನೈಸೇಷನ್ AIDSO ಒಂದು ಮೆಮೊರಾಂಡಮ್ ಸಬ್ಮಿಟ್ ಮಾಡಿದ್ದಾರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ KCET. ಏನಂದರೆ, ನಿಮಗೆ 16-17 KCET 2022 ಪರೀಕ್ಷೆ ನಡೀತಿದೆ, ಅದನ್ನು ಮುಂದೂಡಿ ಅಂತ ಹೇಳ್ತಿದ್ದಾರೆ. ಇಲ್ಲಿ ಏನು ಮಾಡಿದ್ದಾರೆ ಅಂದರೆ, ಏನು ಹೇಳಿದ್ದಾರೆ ಅಂದರೆ, CBSE ಎಕ್ಸಾಮ್ ನಡೀತಿದೆ, ಸೆಂಟ್ರಲ್ ಬೋರ್ಡ್ದು CBSE ಎಕ್ಸಾಮ್ ನಡೀತಿದೆ. CBSE ಎಕ್ಸಾಮ್ ಬಂದುಬಿಟ್ಟು ಜೂನ್ 15 ಎಂಡ್ ಆಗುತ್ತೆ. ಜೂನ್ 15 CBSE ಎಕ್ಸಾಮ್ ಎಂಡ್ ಆಗುತ್ತೆ. ನಂತರ ಜೂನ್ 16 KCET ಮೆನ್ಷನ್ ಮಾಡಿದ್ದಾರೆ. ಈಗ ವಿದ್ಯಾರ್ಥಿಗಳು ಯಾವ ರೀತಿ ಅಟೆಂಡ್ ಮಾಡಬೇಕು, ಯಾವ ರೀತಿ ಬರಬೇಕು, CBSE ಎಕ್ಸಾಮ್ ಬಂದುಬಿಟ್ಟು ಜೂನ್ 15 ಎಂಡ್ ಆಗುತ್ತೆ, ಜೂನ್ 16 KCET ಬರಬೇಕು. ಇದು ವಿದ್ಯಾರ್ಥಿಗಳಿಗೆ ತೊಂದರೆ ಆಗುತ್ತೆ ಖಂಡಿತ. ಅದಕ್ಕೋಸ್ಕರ ಪ್ಲೀಸ್ ದಯವಿಟ್ಟು KCET 2022 ಪೋಸ್ಟ್ಪೋನ್ ಮಾಡಿ ಅಂತ ಹೇಳಿದ್ದಾರೆ. ಇಲ್ಲಿ ನೋಡೋದಾದರೆ ಅವರು ಕೂಡ ಹೇಳಿದ್ದಾರೆ, ಜೂನ್ 15 CBSE ಎಕ್ಸಾಮ್ ಎಂಡ್ ಆಗುತ್ತೆ, KCET ಬಂದುಬಿಟ್ಟು ಜೂನ್ 16 ಪ್ರಾರಂಭ ಆಗುತ್ತೆ. ಇದನ್ನು ಪಾಯಿಂಟ್ ಔಟ್ ಆಗಿ ವಿದ್ಯಾರ್ಥಿಗಳು ಲಾಕ್ಡೌನ್ ಟೈಮಲ್ಲಿ ಸಾಕಷ್ಟು ಪರದಾಡಿದ್ದಾರೆ, ಯಾವುದೇ ರೀತಿ ಟ್ಯೂಷನ್ ಯಾವುದೇ ರೀತಿ ಕ್ಲಾಸಸ್ ಕೂಡ ಆಗಿಲ್ಲ, ಅವರು ಕೂಡ CET ಚೆನ್ನಾಗಿ ಅಟೆಂಡ್ ಮಾಡಲಿ, ಅದಕ್ಕೋಸ್ಕರ ಸ್ವಲ್ಪ ದಿನ ಮುಂದೂಡಿ ಅಂತೇಳಿ ಮನವಿಯನ್ನು ಮಾಡ್ಕೊಂಡಿದ್ದಾರೆ. ಈ ಮನವಿಗೆ ಸ್ಪಂದಿಸ್ತಾರೆ ಏನಾಗುತ್ತೆ ಅಂತ ವಿಡಿಯೋದಲ್ಲಿ ನೆಕ್ಸ್ಟ್ ಟೈಮ್ ಮಾಹಿತಿ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.